ದೇವನೂರ್ ಮಾದೇವ್ ಮತ್ತೆ ಬರಗೂರ್ ರಾಮಚಂದ್ರಪ್ಪ ಅವ್ರನ್ನ ಕೆಲವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರನ್ನ ಯಾರು ದಾರಿ ತಪ್ಪಿಸಿದ್ರು? ಅವ್ರನ್ನ ಯಾರು ದಾರಿ ತಪ್ಪಿಸಿದ್ದಾರೆ ಹೇಳಿದಾರ? ಅದು ಕೇಳಿಲ್ಲ ನಾನು. ಕೇಳಿದ್ದಾರೆ ಸರ್. ಹೇಳಿದಾರ? ಅವ್ರನ್ನ ಯಾರು ದಾರಿ ತಪ್ಪಿಸಿದ್ದಾರೆ? ನಾಗಪುರ ಸಂಘ ಪರಿವಾರ ದಾಗಿ ಆರ್ ಎಸ್ ಎಸ್ ದಾರಿ ತಪ್ಪಿಸಿದೆಯಾ? ಅವ್ರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ನೀವು ಪ್ರಶ್ನೆ ಮಾಡಬೇಕ್ರಿ, ನನ್ನನ್ನು ಪ್ರಶ್ನೆ ಮಾಡೋದಲ್ಲ. ಅವ್ರ ಹತ್ರ ಅಧಿಕಾರ ಇದೆ, ಕುರುಡಾಗಿದ್ದಾರೆ ಅವರು. ಕುರುಡ ಎತ್ತಾಗಬೇಕಾದ್ರೂ ಡಿಕ್ಕಿ ಹೊಡಿಬೋದು. ಇವತ್ತು ಹಂಗೆ ಆಗ್ತಾ ಇದೆ. ನೀವು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀರಿ ನಮ್ಮನ್ನು, ಎಲ್ಲರಿಗೋ ಕರ್ಕೊಂಡು ಹೋಗ್ತಾ ಇದ್ದೀರಿ ಪ್ರಶ್ನೆ ಕೇಳೋ ಮುಖಾಂತರ. ಆಯಿತಾ, ಇರಲಿ, ಓಕೆ. ಅವ್ರು ಮಾಡೋದು ಮಾಡಲಿ. ಈಗ ಪರ್ಯಾಯವಾಗಿ ಮಕ್ಕಳಿಗೆ ಅವ್ರು ಎಲ್ಲಿ ತಪ್ಪು ಮಾಡಿದಾರೋ ಅದನ್ನು ಕೊರತೆ ತುಂಬೋದಕ್ಕೆ, ಆ ತಪ್ಪನ್ನು ಸರಿಪಡಿಸೋದಕ್ಕೆ, ಸರಿಪಡಿಸಿ ಪಾಠ ಬರೆಯೋಕ್ಕೆ, ಕೊರತೆಯ ಪಾಠಗಳನ್ನ ತುಂಬೋದಕ್ಕೆ, ಪರ್ಟಿಕ್ಯುಲರ್ಲಿ ಇವಾಗ ಸಂವಿಧಾನನ ಮರೆತು ಬಿಡ್ತಾ ಇದ್ದಾರೆ. ಆ ಪ್ರಿಯಾಂಬಲ್ನ ಹಾಡುಕಟ್ಟಿ ಹಾಡೋದಕ್ಕೆ ಮತ್ತು ಸಂವಿಧಾನದ ಭಾಗಗಳನ್ನು ಪ್ರತಿ ಎಳೆ ಒಂದು 5ನೇ ತರಗತಿಯಿಂದ ಎಸ್ ಎಲ್ ಸಿವರೆಗೂ ಹಂತ ಹಂತವಾಗಿ ಅವುಗಳನ್ನೇ ತಜ್ಞರಿಂದ ಪಾಠ ಮಾಡಿಸೋದಕ್ಕೆ ಕಮೆಂಟ್ಗಳನ್ನು ಮಾಡಿ ಪ್ರಯೋಗ ಆನ್ಲೈನ್ ವಾಟ್ಸಪ್ ಕ್ಲಾಸ್ಗಳು ಮಾಡಿ ನಮ್ಮ ಮಕ್ಕಳಿಗೆ ಮಾತ್ರ ಯಾವ ರೀತಿಯೂ ತೊಂದರೆ ಆಗಬಾರ್ದು. ಅವರು ಪ್ರಶ್ನೆ ಮಾಡೋದನ್ನು ಉಳಿಸ್ಕೋಬೇಕು. ಮೂಢನಂಬಿಕೆಗಳಲ್ಲಿ ಬಿಡಬಾರ್ದು ಅವರು. ಹಾಂ, ಮೂಢನಂಬಿಕೆಯಲ್ಲಿ ಬಿಡಬಾರ್ದು ಅವರು. ಆಮೇಲೆ ವೈಜ್ಞಾನಿಕ ಮನೋಭಾವ ಅವ್ರು ಬೆಳೆಸ್ಕೊಳ್ಬೇಕು. ಇದಕ್ಕೇನು ಬೇಕೋ ಅದನ್ನು ಮಾಡಬೇಕು ಅಂತ ದೊಡ್ಡ ಆಲೋಚನೆ ಇದೆ. ಆರೋಗ್ಯವಂತ ನಾಡಿನ ಆರೋಗ್ಯವಂತ ಮನಸ್ಸಿನವ್ರ ಜೊತೆ ಅದ್ರ ಜೊತೆಗೆ ನಾ ಇರ್ತೀನಿ. ನಾನು ಹೇಳಿದ್ನಲ್ರಿ, ಈಗ ನಾವೇನು ಮಾಡ್ತೀವಿ ಅಂತ ಅದನ್ನು ಹೋಗಿ ನಾವೇನು ಅದನ್ನು ಹಿಂದಕ್ಕೆ ತಗ್ಗಿ ಕಿತ್ಕೊಳಕ್ಕಾಗತ್ತಾ? ಇಲ್ಲ. ಆದರೆ ನಾವು ಪರ್ಯಾಯವಾಗಿ ಮಾಡ್ತೀವಿ. ಇವತ್ತು ವಾಟ್ಸಪ್, ಆನ್ಲೈನ್, ಫೇಸ್ಬುಕ್ ಮಕ್ಕಳು ಬಳಸ್ತಾ ಇದ್ದಾರೆ. ಅದೇ ಮಾಧ್ಯಮ ಉಳಿಸ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಅವ್ರಿಗಿಂತ ಹೆಚ್ಚಿಗೆ ಮಕ್ಕಳನ್ನ ತಲುಪಿಸ್ತೀವಿ. ನಮ್ಮ ಮಕ್ಕಳ ಬೆಳವಣಿಗೆ ನಮ್ಮ ಮುಖ್ಯ. ನಮ್ಮ ಮಕ್ಕಳು ಪ್ರಜಾತಾತ್ಮಕವಾಗಿ ಬೆಳಿಬೇಕು, ಸಂವಿಧಾನ ತಿಳ್ಕೊಳ್ಬೇಕು ಮತ್ತು ವೈಚಾರಿಕವಾದ ಬೆಳಿಬೇಕು ಮತ್ತು ಜಾತ್ಯಾತೀತರಾಗಬೇಕು. ಈ ದಿಕ್ಕಲ್ಲಿ ನಾವು ಓಡ್ತೀವಿ. ಸಾಕು ಅನಿಸುತ್ತೆ. ಪುಸ್ತಕಗಳಿಂದ ನಿಮ್ಮ ಪಠ್ಯನ ಕೈ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಡದೇ ಇದ್ದರೆ ನಾನು ಒಪ್ಪಿಗೆ ಕೊಟ್ಟಿಲ್ವಲ್ಲ. ಪ್ರಿಂಟ್ ಆಗಿ ಈಗ ಮಕ್ಕಳ ಕೈ ಸೇರ್ತಾ ಇದೆ ಪುಸ್ತಕ. ಅಲ್ಲಿ ಮೆನ್ಷನ್ ಮಾಡಲಿ ಏನಂತ, ಇದನ್ನು ಪಾಠ ಮಾಡಬೇಡಿ ಅಂತ. ಅಕಸ್ಮಾತ್ ಆಗ್ಬಿಟ್ಟಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಓಕೆ, ಅಲ್ಲ ಸರ್, ಅವ್ರು ಹೇಳೋದು ಪುಸ್ತಕ ಪ್ರಿಂಟ್ ಆಗಿದ್ಮೇಲೂ ಕೂಡ ಅವ್ರು ವಿರೋಧ ಮಾಡ್ತಾವ್ರೆ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಂತ. ಹೌದಾ? ಯಾಕೋ ನೀವೇ ಪ್ರಚೋದನೆ ಮಾಡ್ತಾ ಇದ್ರಿ. ಕಾಂಗ್ರೆಸ್ ಕುಮ್ಮಕ್ಕಿದೆ ಅಂತ ಹೇಳ್ತಾರೆ ಸರ್. ಕಾಂಗ್ರೆಸ್ನವ್ರ ಪ್ರಭಾವ ಇದೆ. ನನಗೆ ನಂದೇ ಕುಮ್ಮಕ್ಕ ನಾನು ತಡ್ಕೊಳಕ್ ಆಯ್ತಾ ಇಲ್ಲ, ಬಿಡ್ರಿ.